ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಲ್ಲಿ ಹವಾಮಾನ ಕೈಕೊಡದಿದ್ದರೆ ಅವರ ಬದುಕಲ್ಲಿ ಅದೊಂದು ಅದ್ಭುತ ಅನುಭವವಾಗಿ ಉಳಿದು ಬಿಡ್ತಾ ಇತ್ತು. ಹಿಮಾಲಯದ ತಪ್ಪಲಿನ 15,000 ಅಡಿ ಎತ್ತರದ ಹಿಮ ಪರ್ವತವನ್ನು ಹಿಮಪಾತದ ನಡುವೆನೇ ಏರಿಳಿದ ಅನುಭವ ಅವ್ರದ್ದಾಗ್ತಾ ಇತ್ತು. ಆದರೆ ಆ ನತದೃಷ್ಟರ ಬದುಕಲ್ಲಿ ದೇವಭೂಮಿಯ ಚಾರಣವೇ ಅಂತಿಮ ಚಾರಣ ಅಂತ ಬರೆದಿತ್ತೋ ಏನೋ. ಮೊನ್ನೆ ಚಾರಣದ ಸಂದರ್ಭದಲ್ಲಿ ಹಿಮಪಾತಕ್ಕೆ ತುತ್ತಾಗಿ ಆ ಭಯಾನಕ ಚಳಿಯಲ್ಲಿ ಉಸಿರಾಡೋದಕ್ಕೆ ಸಾಧ್ಯವಾಗದೆ ಕರ್ನಾಟಕದ 9 ಚಾರಣಿಗರು ತಮ್ಮ ಬದುಕನ್ನು ಅಂತ್ಯಗೊಳಿಸಿದ್ದಾರೆ. ಇದು ರಾಜ್ಯದ ಚಾರಣ ಸಾಹಸಿಗರ ಪಾಲಿಗೆ ಮತ್ತು ಆ ಕುಟುಂಬಗಳ ಪಾಲಿಗೆ ನಿಜಕ್ಕೂ ಅಪಾರವಾದ ನೋವಿನ ವಿಷಯ. ಅಲ್ಲಿ ಸಿಕ್ಕಾಕೊಂಡವರನ್ನು ಕಾಪಾಡೋದಕ್ಕೆ ಭಾರತೀಯ ವಾಯುಪಡೆಯ ಸಿಬ್ಬಂದಿ ತುರ್ತು ಸಹಾಯವನ್ನು ಮಾಡಿದೆ. ಕರ್ನಾಟಕದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆ ಚಾರಣಿಗರ ಕುಟುಂಬಗಳಿಗೆ ಸಹಾಯ ಮಾಡೋದಕ್ಕೆ ತಾವೇ ಖುದ್ದು ಜೋಶಿ ಮಠಕ್ಕೆ ಹೋಗಿದ್ದಾರೆ. ಹಾಗಾದರೆ ಏನಿದು ಚಾರಣದ ದುರಂತ? ಅವರು ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು? ಆ ಹಿಮ ಪರ್ವತಗಳಲ್ಲಿ ಹವಾಮಾನ ವೈಪರೀತ್ಯ ಅನ್ನೋದು ಹೇಗಿರುತ್ತೆ ಮತ್ತು ಸಹಸ್ರತಾಲ್ ಅನ್ನೋದು ಯಾವಾಗಲೂ ಭಯಾನಕ ಚಾರಣದ ಹಾದಿ ಅನ್ನಿಸ್ಕೊಳ್ಳೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕರ್ನಾಟಕದ 19 ಚಾರಣ ಸಾಹಸಿಗಳು ಉತ್ತರಾಖಂಡದ ಸಹಸ್ರತಾಲ್ಗೆ ಚಾರಣಕ್ಕೆ ಹೋಗಿದ್ದಾರೆ. ಅವರೆಲ್ಲ ಇಲ್ಲಿನ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ನ ಸದಸ್ಯರು ಮತ್ತು ಸಾಕಷ್ಟು ಚಾರಣಗಳಲ್ಲಿ ಭಾಗವಹಿಸಿದ್ದ ಅನುಭವಿಗಳು. ಉತ್ತರಾಖಂಡದ ಲಂಬಾತಾಲ್ ಕ್ಯಾಂಪ್ನಿಂದ ಪ್ರಾರಂಭವಾದ ಅವರ ಚಾರಣ ಅಲ್ಲಿಂದ 22 ಹತ್ತಿ ಇಳಿಯುವ ಮೂಲಕ ಮುಕ್ತಾಯ ಆಗಬೇಕಿತ್ತು. ಲಂಬಾತಾಲ್ನಿಂದ ಈ ಚಾರಣಿಗರು ಸಹಸ್ರತಾಲನ್ನು ತಲುಪಬೇಕಿತ್ತು. ಅಲ್ಲಿಗೆ ಹೋಗಬರೋದಕ್ಕೆ ಒಟ್ಟು ಸುಮಾರು 10 ಅವಧಿ ಬೇಕಾಗುತ್ತೆ. ಅದು ತುಂಬಾ ದುರ್ಗಮ ಹಾದಿ ಕೂಡ. ಆಗಾಗ ಸಣ್ಣ ಹಿಮಪಾತ ಆಗ್ತಾ ಇರತ್ತೆ, ಅಪಾರ ಪ್ರಮಾಣದ ಮೈ ಕೊರೆಯುವ ಚಳಿ ಇರುತ್ತೆ, ಮೇಲೆ ಹೋಗ್ತಿದ್ದ ಹಾಗೆ ಆಕ್ಸಿಜನ್ನ ಕೊರತೆ ಉಂಟಾಗ್ತಿದೆಯೇನೋ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಆದರೆ ಸ್ವಲ್ಪ ದೈಹಿಕ ಶಕ್ತಿ ಮತ್ತು ಚಾರಣದ ಅನುಭವ ಇದ್ದುಬಿಟ್ರೆ ನಿಜಕ್ಕೂ ಅದೊಂದು ಅತ್ಯದ್ಭುತ ಅನುಭವ. ಅಲ್ಲಿನ ಹಿಮಕಂದರಗಳ ನಡುವೆ ಬೀಸಿ ಬರುವ ಹಿಮಗಾಳಿಯನ್ನು ಅನುಭವಿಸ್ತಾ ಆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ರುದ್ರ ರಮಣೀಯ ಪರಿಸರದಲ್ಲಿ ಸಾವಿಗೆ 1-2 ಅಡಿಗಳಷ್ಟು ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿದ್ದು ಧೈರ್ಯವಾಗಿ ಹೆಜ್ಜೆ ಹಾಕೋ ಛಾತಿ ಇದೆ ನೋಡಿ, ಅದು ನಿಜಕ್ಕೂ ಅವಿಸ್ಮರಣೀಯ ಮತ್ತು ಅವರ್ಣನೀಯ ಅನುಭವವನ್ನು ಕೊಡುತ್ತೆ. ಹಿಮಾಲಯದ ತಪ್ಪಲಿನ ಚಾರಣಗಳು ಮಾತ್ರ ಅಲ್ಲ, ನಿಮಗೆ ಯಾವುದೇ ಟ್ರೆಕ್ಕಿಂಗ್ ಕೂಡ ನಿಮ್ಮಲ್ಲಿನ ಸಹನಾ ಗುಣವನ್ನು ಹೆಚ್ಚು ಮಾಡುತ್ತೆ. ಅಂಥದ್ರಲ್ಲಿ ಈ ಉತ್ತರ ಕಾಶಿಯ ಅನುಭವದ ಮಜಾನೇ ಬೇರೆ. ಮೊನ್ನೆ ಕರ್ನಾಟಕದಿಂದ ಹೊರಟ ಈ 19 ತಂಡ May 29 ಉತ್ತರಾಖಂಡವನ್ನು ತಲುಪಿದೆ. ಅಲ್ಲಿ ಸ್ಥಳೀಯ ಗೈಡುಗಳು ಇವರಿಗೆ ಜೊತೆಯಾಗಿದ್ದಾರೆ. May 30 ಇವರು ತಮ್ಮ ಟ್ರೆಕ್ಕಿಂಗನ್ನು ಶುರು ಮಾಡಿದ್ದಾರೆ. ಸಿಲಾ ಅನ್ನೋ ಗ್ರಾಮದಿಂದ ಆರಂಭವಾದ ಈ ಟ್ರೆಕ್ಕಿಂಗ್ June 2 ಗೈರು, ಕುಶ್ಕಲ್ಯಾಣ್, ಕಾರ್ಕಿ, ಬುಗ್ಯಾಲ್ಗಳನ್ನು ದಾಟಿ ಲಾಮ್ತಾಲ್ಗೆ ಬಂದಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲಾಮ್ತಾಲ್ ಅಥವಾ ಲಾಂಬ ಸರೋವರ ಇರೋ ಪ್ರದೇಶ. ನಿಜವಾದ ಚಾರಣ ಅನ್ನೋದು ಆರಂಭ ಆಗೋದು ಇಲ್ಲಿಂದ. ಇಲ್ಲೊಂದು ಬೇಸ್ ಕ್ಯಾಂಪ್ ಇದೆ. ಈ ತಂಡ ಲಾಮ್ತಾಲ್ನಿಂದ ಮುಂದೆ ಸಹಸ್ರತಾಲ್ಗೆ ಹೋಗಬೇಕಿತ್ತು. ಇದು ಎಲ್ಲ ಸರಿ ಇದ್ದರೆ ಹೋಗಿ ಬರೋದಕ್ಕೆ ಸುಮಾರು 10 ಪ್ರಯಾಣದ ಹಾದಿ. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ಇಳಿದು ಬಂದ ನಂತರ ಲಾಮ್ತಾಲಲ್ಲೊಂದು ಸಣ್ಣ ವಿಶ್ರಾಂತಿಯನ್ನು ಪಡ್ಕೊಂಡು ಅಲ್ಲಿಂದ ಅವರು ಕಾರ್ಕಿಗೆ ಬರಬೇಕಿತ್ತು. ಆನಂತರ ಅಲ್ಲಿಂದ June 8 ಬೆಂಗಳೂರಿಗೆ ವಾಪಸ್ಸು ಬರೋದು ಅವರ ಯೋಜನೆಯ ಭಾಗ ಆಗಿತ್ತು. ಹೀಗೆ ಚಾರಣ ಮುಗಿಸಿ ಬಂದ ನಂತರ ಫೇಸ್ಬುಕ್ಕಲ್ಲಿ ಒಂದಷ್ಟು ಫೋಟೋಗಳನ್ನು ಹಾಕ್ಕೊಂಡು ಸ್ನೇಹಿತರ ಜೊತೆ ಆ ಚಾರಣದ ಅನುಭವವನ್ನು ಹಂಚಿಕೊಳ್ಳೋ ಮೂಡಲ್ಲಿ ಅವರಿದ್ದರು. ಅದರಂತೆ ಆ ತಂಡ ಲಾಮ್ತಾಲನ್ನು ತಲುಪಿದೆ. ಅಲ್ಲಿಂದ 3 ಸಹಸ್ರತಾಲ್ ಶಿಖರದ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಅಂದ್ಕೊಂಡ ಹಾಗೆ ಅಲ್ಲಿನ ಅತ್ಯದ್ಭುತ ಪ್ರಾಕೃತಿಕ ಸೌಂದರ್ಯವನ್ನು ಸವಿತ ಸಹಸ್ರತಾಲನ್ನು ಕೂಡ ತಲುಪಿದ್ದಾರೆ. ಗೆಳೆಯರೆ, ಈ ಸಹಸ್ರತಾಲ್ಗೆ ಬರುವ ಹಾದಿ ನಾನಾಗಲೇ ಹೇಳಿದ ಹಾಗೆ ಅತ್ಯಂತ ರಮಣೀಯವಾಗಿರುತ್ತೆ. ಒಟ್ಟು 22 ಈ ಹಾದಿಯುದ್ದಕ್ಕೂ ಸಾಕಷ್ಟು ಸರೋವರಗಳಿವೆ. ದೂದ್ ತಾಲ್, ದರ್ಶನ್ ತಾಲ್, ಕೂಕಲಿ ತಾಲ್, ಪರಿತಾಲ್, ಹೀಗೆ ಹಾದಿಯ ಎರಡೂ ಬದಿಗಳಲ್ಲಿ ಸರೋವರಗಳನ್ನು ಹಸಿರು ಹಾಸನ್ನು ನೋಡ್ತಾ ಹೋಗ್ತಾ ಇದ್ದರೆ ಆ ಚಾರಣದ ಆಯಾಸ ಕೂಡ ಮರೆತು ಹೋಗುತ್ತೆ. ಇದನ್ನು ಲೇಕ್ ಡಿಸ್ಟ್ರಿಕ್ಟ್ ಆಫ್ ಘರ್ವಾಲ್ ಅಂತ ಕರೀತಾರೆ. ಹಾಗೆ ಈ ಸಹಸ್ರತಾಲ್ ಇದೆಯಲ್ಲ, ಇಲ್ಲಿ ಹಿಂದೆ ರಾಜನೊಬ್ಬ ಮಹಾವಿಷ್ಣುವನ್ನು ಸಹಸ್ರ ಕಮಲಗಳಿಂದ ಪೂಜಿಸಿದಂತೆ, ಅದಕ್ಕಾಗಿ ಅವನು ಕಮಲಗಳನ್ನು ಈ ಸರೋವರದಿಂದ ತಗೊಂಡು ಬಂದ. ಹೀಗಾಗಿ ಸಹಸ್ರ ಕಮಲಗಳಿದ್ದ ಸರೋವರಕ್ಕೆ ಸಹಸ್ರತಾಲ್ ಅನ್ನೋ ಹೆಸರು ಬಂತು ಅನ್ನೋದು ಸ್ಥಳ ಪುರಾಣ. ಮೊನ್ನೆ ಲಂಬತಾಲ್ನಿಂದ ಈ ಸಹಸ್ರತಾಲ್ಗೆ ತಲುಪಿದ ನಮ್ಮ ಬೆಂಗಳೂರಿನ ಚಾರಣಿಗರ ತಂಡ ಅಲ್ಲಿನ ಅನುಭವವನ್ನು ತಮ್ಮದಾಗಿಸಿಕೊಂಡಿದೆ. ಅಲ್ಲಿಂದ ಅವರು ಮತ್ತೆ ಲಂಬತಾಲ್ ಕಡೆಗೆ ಇಳಿದು ಬರೋದಕ್ಕೆ ಶುರು ಮಾಡಿದ್ದಾರೆ. ಮಧ್ಯಾಹ್ನ ಸುಮಾರು 3:30 ಸಮಯ ಇರಬೇಕು. ಇಳಿತಿದ್ದ ವೇಗದಲ್ಲೇ ಹೆಜ್ಜೆ ಹಾಕಿದರೆ ಇನ್ನು 1-1.5 ಒಳಗೆ ಬೇಸ್ ಕ್ಯಾಂಪನ್ನು ಅವರು ತಲುಪಿಬಿಡ್ತಾ ಇದ್ರು. ಆದರೆ ಅಷ್ಟರಲ್ಲಿ ಅಲ್ಲಿ ಹವಾಮಾನ ರುದ್ರ ಸ್ವರೂಪವನ್ನು ತಾಳೋದಕ್ಕೆ ಶುರು ಮಾಡಿದೆ. ಒಂದೇ ಸಮಕ್ಕೆ ಹಿಮಮಿಶ್ರಿತ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಉತ್ತರಾಖಂಡದ
ಭಾಗದಲ್ಲಿ ಅದು ಹೊಸ್ತಲ್ಲ, ಯಾವಾಗ ಬೇಕಿದ್ರೂ ಅಲ್ಲಿನ ವಾತಾವರಣ ಹೀಗೆ ಸಿಟ್ಟು ಮಾಡ್ಕೋತಾ ಇರಬಹುದು. ಮೊನ್ನೆನೂ ಹಾಗೆ ಆಗಿದೆ. ಆ ತಂಡದಲ್ಲಿದ್ದ ಇಬ್ಬರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಇನ್ನುಳಿದವರು ಒಟ್ಟೊಟ್ಟಿಗೆ ಬರ್ತಾ ಇದ್ರು. ಅಷ್ಟರಲ್ಲಿ ಗಾಳಿಯ ವೇಗ ಹೆಚ್ಚಾಗ್ತಾ ಹೋಯಿತು. ಯಾವಾಗ ಗಾಳಿ ಹೆಚ್ಚಾಯಿತೋ ಅಲ್ಲಿ ಹಿಮಪಾತ ಕೂಡ ಶುರುವಾಯಿತು. ಅದು ತುಂಬ ಭಯಾನಕ ವಾತಾವರಣವನ್ನಲ್ಲಿ ಸೃಷ್ಟಿ ಮಾಡ್ತು. ಹಿಮ ಹಾಗೂ ಗಾಳಿ ಹೆಚ್ಚಾಗ್ತಿದ್ದ ಹಾಗೆ ನಮ್ಮ ಮುಂದೆ ಒಂದೆರಡು ಅಡಿಗಳ ದೂರದಲ್ಲಿ ಏನಿದೆ ಅನ್ನೋದು ಕೂಡ ಕಾಣದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಹೋಯಿತು. ಒಂದೇ ಒಂದು ಹೆಜ್ಜೆ ಎತ್ತಿಡೋದು ಕೂಡ ಅಲ್ಲಿ ಕಷ್ಟ ಆಯಿತು. ದುರ್ಗಮ ಹಾದಿಯಲ್ಲಿ ಮುಂದೆ ಏನಿದೆ ಅನ್ನೋದೇ ಕಾಣದೇ ಇದ್ದರೆ ಹೆಜ್ಜೆಯನ್ನು ಎತ್ತಿ ಎಲ್ಲಿಗೆ ಅಂತ ಇಡ್ತೀರಿ? ಅದರ ಜೊತೆಗೆ ಗಾಳಿಯ ಜೊತೆಗೆ ಅಪ್ಪಳಿಸೋ ಹಿಮ. ಸೊ ಆ ಚಾರಣಿಗರು ಅಲ್ಲೇ ಬಂಡೆಯೊಂದರ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಕತ್ತಲಾಗಿದೆ, ಮುಂದೆ ಹೋಗ್ತಾ ಇದ್ದು ಇಬ್ಬರಿದ್ರಲ್ಲ, ಅವರು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಮರುದಿನ ಬೆಳಗ್ಗೆಯ ಹೊತ್ತಿಗೆ ಬೇಸ್ ಕ್ಯಾಂಪನ್ನು ತಲುಪಿದರು. ಅಲ್ಲಿ ಮೇಲೆ ಸಿಕ್ಕಾಕ್ಕೊಂಡವರ ಬಗ್ಗೆ ತಿಳಿಸಿದ್ದಾರೆ. ಅಷ್ಟರಲ್ಲಿ ಸ್ವಲ್ಪ ವಾತಾವರಣ ತಿಳಿಯಾದಂತೆ ಕಂಡುಬರ್ತಿದ್ದ ಹಾಗೆ ಬಂಡೆಗಳ ಮರಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದವರು ಕೂಡ ಕೆಳಗಿಳಿದು ಬರೋದಕ್ಕೆ ಶುರು ಮಾಡಿದರು. ಆದರೆ ರಾತ್ರಿಯ ಆ ಶೀತಗಾಳಿ ಹಾಗೂ ಹಿಮವನ್ನು ತಡ್ಕೊಂಡು ಬದುಕೋದಕ್ಕೆ ಅಲ್ಲಿದ್ದವರಿಗೆಲ್ಲ ಸಾಧ್ಯ ಆಗಲಿಲ್ಲ. ರಾತ್ರಿಯ ಚಳಿಗೆ 4 ಮಂದಿ ಅಲ್ಲೇ ಸಾವಿಗೀಡಾದರು. ನಾವು ನೋಡ್ತಾ ಇರುವಾಗಲೇ ನಮ್ಮ ಕಣ್ಣೆದುರೇ ಮೊದಲ ಇಬ್ಬರು ಸಾವಿಗೀಡಾದರು, ಆನಂತರ ಮತ್ತಿಬ್ಬರು ಉಸಿರು ನಿಲ್ಲಿಸಿದರು ಅಂತ ಆ ತಂಡದಲ್ಲಿದ್ದ ಚಾರಣಿಗರ ಪೈಕಿ ಒಬ್ಬರಾದ ಮಧುಕಿರಣ್ ರೆಡ್ಡಿ ಆ ರಾತ್ರಿಯ ಭಯಾನಕ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕಡೆಗೆ ಕೆಲವರು ಮಾತ್ರ ಅತಿ ಕಷ್ಟದಿಂದ ಬೇಸ್ ಕ್ಯಾಂಪನ್ನು ತಲುಪೋದಕ್ಕೆ ಸಾಧ್ಯ ಆಯಿತು. ಇನ್ನು ವಿಷಯ ಗೊತ್ತಾದ ಕೂಡಲೇ ಮೇಲೆ ಸಿಕ್ಕಾಕ್ಕೊಂಡವರನ್ನು ಕಾಪಾಡೋ ಕೆಲಸ ಆರಂಭ ಆಯಿತು. ಕರ್ನಾಟಕ ಸರ್ಕಾರ ಹಾಗೂ ಉತ್ತರಾಖಂಡದ ಆಡಳಿತಗಳೆರಡೂ ಚಾರಣಿಗರ ನೆರವಿಗೆ ಪ್ರಯತ್ನಗಳನ್ನು ಪ್ರಾರಂಭ ಮಾಡಿದವು. ಕಡೆಗೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳಲ್ಲಿ ಬಂದು 5ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಆಯಿತು. ಅಷ್ಟೊತ್ತಿಗೆ ಅಲ್ಲಿ ಒಟ್ಟು 9 ಮಂದಿ ಸಾವಿಗೀಡಾಗಿದ್ದರು. ಇನ್ನು ಉಳಿದವರನ್ನು ಸುರಕ್ಷಿತವಾಗಿ ಜೋಶಿ ಮಠಕ್ಕೆ ಕರ್ಕೊಂಡು ಬರಲಾಗಿದೆ. ಅಲ್ಲ, ಸಾಮಾನ್ಯವಾಗಿ ಹಿಮಪರ್ವತಗಳಿಗೆ ಬರೋ ಚಾರಣಿಗರು ಚಳಿ ಹಾಗೂ ಹಿಮಪಾತವನ್ನು ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಬರ್ತಾರೆ. ಆದರೂ ಈ ದುರಂತ ಯಾಕೆ ಸಂಭವಿಸ್ತು? ಗೆಳೆಯರೇ, ಈ ಸಹಸ್ರತಾಳ್ ಚಾರಣ ಮಾರ್ಗ ಇದೆ ನೋಡಿ, ಇದು ಭಾರತದ ಅತ್ಯಂತ ಸಾಹಸಮಯ ಹಿಮಚಾರಣ ಹಾದಿಗಳ ಪೈಕಿ ಒಂದು. ಸ್ನೋ ಟ್ರೆಕ್ಕಿಂಗ್ ಮಾಡಬಯಸುವ ಸಾಹಸಿಗರಿಗೆ ಬರ್ತಾರೆ, ಮತ್ತು ಇಲ್ಲಿ ಟ್ರಕ್ಕಿಂಗ್ಗೆ ಕರ್ಕೊಂಡು ಹೋಗೋದಕ್ಕೆ ಕೂಡ ಒಂದಷ್ಟು ಅನುಭವಿ ಗೈಡುಗಳು ಇದ್ದಾರೆ. ಟ್ರಕ್ಕಿಂಗನ್ನು ಆರ್ಗನೈಸ್ ಮಾಡೋದಕ್ಕೆ ಸಾಕಷ್ಟು ಸಂಸ್ಥೆಗಳು ಇಲ್ಲಿವೆ. ಇದನ್ನು ತೀರಾ ದುರ್ಗಮವಲ್ಲದ, ಹಾಗಂತ ತೀರಾ ಸುಲಭವೂ ಅಲ್ಲದ ಹಿಮಚಾರಣ ಮಾರ್ಗಗಳ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಅನುಭವಿಗಳು ಹಾಗೂ ತೀರಾ ಅನುಭವ ಇಲ್ಲದ ಹೊಸ ಚಾರಣಿಗರು ಕೂಡ ಸಾಹಸಕ್ಕೆ ಮುಂದಾಗಬಹುದು. ಇಲ್ಲಿನ ಚಳಿಗಾಲ ಅತ್ಯಂತ ಭಯಾನಕವಾಗಿರುತ್ತೆ, ಹೀಗಾಗಿ ಬೇಸಿಗೆಯಲ್ಲಿ ಟ್ರಕ್ಕಿಂಗ್ಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಕೂಡ ಇಲ್ಲಿ ಟ್ರಕ್ಕಿಂಗ್ ಮಾಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಇನ್ನು ಮೇಯಿಂದ ಜೂನ್ವರೆಗೆ ಹಗಲಿನ ವೇಳೆ ಇಲ್ಲಿ 15-20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದರೆ ರಾತ್ರಿಯಲ್ಲಿ ಅದು 7-2 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತೆ. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಹಗಲಲ್ಲಿ 10-16 ಡಿಗ್ರಿ ಸೆಲ್ಸಿಯಸ್ನಷ್ಟಿರೋ ತಾಪಮಾನ ರಾತ್ರಿಯ ವೇಳೆಗೆ 5-5 ಡಿಗ್ರಿ ಸೆಲ್ಸಿಯಸ್ವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಭೂಕುಸಿತದ ಭಯ ಇರೋದರಿಂದ ಮಳೆಗಾಲ ಅಲ್ಲಿಗೆ ಹೋಗೋದಕ್ಕೆ ಅನುಗಾಲ ಅಲ್ಲ. ಇನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿಗೆ ಹೋದರೂ ಕೂಡ ಒಮ್ಮೊಮ್ಮೆ ಅಲ್ಲಿನ ಪ್ರಕೃತಿಯ ವಿಕೋಪ ಆ ಭಾಗದಲ್ಲಿ ಜೀವಗಳನ್ನು ಬಲಿ ತಗೊಂಡು ಬಿಡುತ್ತೆ. ಮೊನ್ನೆ ಆಗಿರೋದು ಕೂಡ ಅದೇನೆ. ಇನ್ನು ಗೆಳೆಯರೇ, ನಮ್ಮಲ್ಲಿ ಇಂಥ ಸಾಕಷ್ಟು ಸ್ನೋ ಟ್ರಕ್ಕಿಂಗ್ ಮಾಡಬಹುದಾದ ಸ್ಥಳಗಳಿವೆ. ಲಡಾಖ್ನ ಚಾದರ್ ಚಾರಣ ಮಾರ್ಗ, ಉತ್ತರಾಖಂಡದ ಹರ್ಕಿ ದುನ್, ಸಿಕ್ಕಿಂನ ಗೋಯಿಚಾಲ ಜೋಂಗ್ರಿ, ಉತ್ತರಾಖಂಡದ ಕೇದಾರ್ ಕಂಠ, ನಾಗತಿಬಾ, ಹೀಗೆ ಸಾಕಷ್ಟು ಚಾರಣ ಪಾಯಿಂಟ್ಗಳಿವೆ. ಎಲ್ಲ ಕೂಡ ಸಾಹಸಿಗರನ್ನ ಕೈಬೀಸಿ ಕರೆಯುತ್ತವೆ. ಹಾಗೆ ಯಾಮಾರಿದ್ರೆ ಸೀದಾ ಯಮಪುರಿಗೂ ಕಳುಹಿಸಿಕೊಡುತ್ತವೆ. ಇನ್ನು ಈ ಹಿಮಚಾರಣ ಇದೆಯಲ್ಲ, ಇದು ಒಂದು ಅತ್ಯದ್ಭುತ ಅನುಭವವನ್ನು ಕೊಡುತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡು, ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಅನುಭವ ಎಷ್ಟು, ನಿಮ್ಮ ಜೊತೆ ಇನ್ನೂ ಯಾರ್ಯಾರು ಬರ್ತಾ ಇದ್ದಾರೆ, ಅವರು ಎಷ್ಟು ಬಾರಿ ಟ್ರಕ್ ಮಾಡಿದ್ದಾರೆ, ಆ ಹಾದಿಯವರಿಗೆ ಎಷ್ಟು ಪರಿಚಿತ ಅನ್ನೋದನ್ನು ತಿಳ್ಕೊಂಡು, ಚಾರಣಕ್ಕೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು, ನಿಮಗಲ್ಲಿ ಬೇಕಾಗಬಹುದಾದ ಔಷಧಗಳನ್ನೂ ತಗೊಂಡು, ಅತಿ ಮುಖ್ಯವಾಗಿ ನಿಮ್ಮನ್ನು ಬೆಚ್ಚಗಿಡುವ ದಿರಿಸುಗಳು, ಗ್ಲೌಸ್ ಮುಂತಾದವುಗಳನ್ನು ಇಟ್ಟುಕೊಂಡು, ಮೊದಲು ತುಂಬ ಕಷ್ಟ ಅಲ್ಲದ ಒಂದೆರಡು ಟ್ರಕ್ ಮಾಡಿದ ಅನುಭವನೂ ತಗೊಂಡು,
ದೈಹಿಕ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಂಡು ಟ್ರೆಕ್ಕಿಂಗಿಗೆ ಹೋಗೋದು ತುಂಬ ಉತ್ತಮ. ಯಾಕೆಂದರೆ ಮೇಲೆ ಹೋದ ಹಾಗೆ ಆಕ್ಸಿಜನ್ ಕಡಿಮೆ ಆಗ್ತಾ ಇದೆ ಅನ್ಸೋದಕ್ಕೆ ಶುರುವಾಗುತ್ತೆ. ಅಲ್ಲಿನ ಚಳಿಯನ್ನು ದೇಹ ತಡ್ಕೊಳ್ಳದೇ ಇರಬಹುದು. ಅದೆಲ್ಲವನ್ನು ನೋಡಿಕೊಂಡು ಟ್ರೆಕ್ಕಿಂಗ್ ಅನುಭವ ಪಡ್ಕೊಂಡು ಬರೋದು ನಿಜಕ್ಕೂ ಆನಂದವನ್ನಂತೂ ಕೊಡುತ್ತೆ. ಆದರೆ ಅಲ್ಲಿ ಹಣೆ ಬರಹ ಅನ್ನೋದು ಕೈ ಕೊಟ್ಟರೆ ಅನಾಹುತಗಳು ತಪ್ಪಿದ್ದಲ್ಲ. ಈಗ ನೋಡಿ, ಮೊನ್ನೆ ಟ್ರೆಕ್ಕಿಂಗಿಗೆ ಹೋದವರು ಎಲ್ಲ ಕೂಡ ಅತ್ಯಂತ ಅನುಭವಿ ಚಾರಣಿಗರು ಅಂತ ಹೇಳಲಾಗ್ತಾ ಇದೆ. ಆದರೆ ಅಂಥವರನ್ನೂ ಕೂಡ ಅಲ್ಲಿನ ಭಯಾನಕ ವಾತಾವರಣ ಬಲಿ ತಗೊಂಡು ಬಿಟ್ಟಿದೆ. ಇದು ದುರಾದೃಷ್ಟ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ, ಅವರ ಕುಟುಂಬಗಳಿಗೆ ಮಿತ್ರರಿಗೆ ನೋವು ಭರಿಸುವ ಶಕ್ತಿ ಸಿಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.